ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ದಿ ಅಕ್ಯೂಸ್ಡ್ ಹಿಯರ್ ಬೈ ಸ್ಟೇಟ್ಸ್ ದಟ್ ಹೀ ಇಸ್ ನಾಟ್ ಲೈಬಲ್ ಫಾರ್ ಎನಿ ದಿಸ್ ಥಿಂಗ್ ನೀರಿನೊಳದಿಂದೆದ್ದು ಬರದೆ ದೊರೆ ನಿನ್ನವರದ ಹಸ್ತ ಮೇರುವಂತೆ ಮೇಲೇರು ಬರಲಿ ನಾನು ನಿನ್ನ ವತ್ಸ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಓಹೋ ಹೋ ಹೋ ನಮಸ್ಕಾರ ನಮಸ್ಕಾರ ಏನು ಕಲ್ಯಾಣಿ ಯಾರನ್ನ ಕರ್ಕೊಂಬಂದು ಬಿಡಿದೀಯ ಮಂಗಳತ್ತೆ ಅಂತ ಸರ್ ನಮ್ಮ ಮಧುಸೂದನ್ ಅವ್ರ ತಾಯಿ ಓಕೆ ಓಹೋ ಹೋ ಮಂಗಳತ್ತೆಯವರು ಗೊತ್ತಾಯ್ತಮ್ಮ ಸಿದ್ಧಾರ್ಥಪುರದ ಎಕ್ಸ್ಟೆನ್ಷನಲ್ಲೇ ಅತಿ ದೊಡ್ಡ ಶ್ರೀಮಂತರು ಎಸ್ಟೇಟ್ ಇದೆ ಮಗ ಒಬ್ಬ ಐ ಪಿ ಎಸ್ಸು ಇನ್ನೊಬ್ಬ ಮಗ ಬಿಸ್ನೆಸ್ಸು ಏನು ಮಂಗಳ ಅವರೇ ನೀವು ಬಂದು ಇವ್ರ ಮನೇಲಿ ಸೇರ್ಕೊಂಡ ಮೇಲೆ ಶಾಂಭವಿ ಇವ್ರನ್ನ ಶಶಿಕಾಂತನ್ನ ಓಡಿಸ್ಬಿಟ್ರಿ ಅಂತ ಬೀದಿಯವರೆಲ್ಲ ಹೇಳ್ತಾರೆ ಸರ್ ಹಾಗೆಲ್ಲ ಏನೂ ಇಲ್ಲ ಅಕ್ಕಗೆ ಸಾಲ ತೀರಿಸೋ ಜವಾಬ್ದಾರಿ ಇತ್ತು ಬೇರೆ ಊರಿನಲ್ಲಿ ಕೆಲಸ ಸಿಕ್ತು ಅದಕ್ಕೆ ಹೋಗಿದ್ದಾಳೆ ಅಷ್ಟೇ ಎಷ್ಟಮ್ಮ ಸಾಲ ಇದ್ದಿದ್ದು 27 ಲಕ್ಷ ಇವ್ರ ಹತ್ರ 27 ಕೋಟಿ ಇದೆ ಅಂತ ಹೇಳ್ತಾರೆ 27 ಲಕ್ಷ ಈ ಶ್ರೀಮಂತರಿಗೆ ಸಾಲ ತೀರಿಸೋದು ಕಷ್ಟ ಆಗಿತ್ತ ಈಗಿನ ಕಾಲದಲ್ಲಿ ಅವ್ರವ್ರ ತೊಂದರೆ ಅವ್ರವ್ರಿಗೆ ಅಲ್ವಾ ಸರ್ ಆಯ್ತು ತಮಾಷೆ ಹೇಳಿದೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಂದೆ ಒಂದು ನಿಮಿಷ ಕೂತ್ಕೊಳ್ಳ್ರಿ ಶಂಕರಮೂರ್ತಿ ಸೊ ದಿ ಪ್ರೇಯರ್ ಮೇ ಬಿ ಗ್ರ್ಯಾಂಟೆಡ್ ಡೇಟ್ ರುದ್ರಾಕ್ಷಿಪುರ ಜೈ ಶಂಕರಮೂರ್ತಿಗಳೇ ನೋಡಿ ಒಂದು ಪಿಟಿಷನ್ ಟೈಪ್ ಮಾಡಿದ್ದೀನಿ ಅರ್ಜೆಂಟಾಗಿ ನಾಳೆಗೆ ಬೇಕಾಗಿದೆ ಇದನ್ನು ಪೆನ್ ಡ್ರೈವ್ ಹಾಕಿದ್ದೀನಿ ಇದನ್ನು ತೊಗೊಂಡು ಹೋಗಿ ಪ್ರಿಂಟ್ ಔಟ್ ತಂದು ಕೊಡ್ತೀರಾ ನನಗೆ ನಾ ತಂದು ಕೊಡ್ತೀನಿ ಅಮ್ಮ ಕೂತ್ಕೊಂಡು ಮಾತಾಡಮ್ಮ ಇದೇನು ಡ್ರಿಲ್ ಸ್ಕೂಲಾ ಹಾಂ ನಾನೇನು ಡ್ರಿಲ್ ಟೀಚರಾ ಇಬ್ಬರು ಅದಕ್ಕೆ ಹೆಂಗೆ ನಿಂತ್ಕೊಳ್ತೀರಿ ಕೂತ್ಕೊಳ್ಳಿ ನಾ ತಂದು ಕೊಡ್ತೀನಿ ಸರ್ ನೀನು ತಂದು ಕೊಡ್ತೀಯಾ ಬಾ ನಿಮ್ಮ ಮನೆಯವರು ಒಂದಾದರೂ ಕೆಲಸ ಮಾಡ್ತಿರಲ್ರಿ ಆ ಶಾಂಭವಿ ಬಂದರೆ ಕೂತ್ಕೊಂಡ್ಬಿಟ್ಟು ಯಾತಕ್ಕೂ ಹೇಳ್ತಾ ಇರಲಿಲ್ಲ ಏನು ಸರ್ ನೀವೇ ಟೈಪ್ ಮಾಡ್ತಾ ಇದ್ದೀರಾ ಶಾರದಮ್ಮ ಬರಲಿಲ್ಲ ಸರ್ ಇಲ್ಲ ರೀ 15 ದಿವಸದಿಂದ ಬಂದಿಲ್ಲ ಆಕೆ ಹೇಳಿದರೆ ನಾನೇ ಬಂದು ಟೈಪ್ ಮಾಡ್ಕೊಡ್ತಿದ್ದೆ ನೀವು ಶಾರದಮ್ಮನಿಗೆ ಏನು ಕೊಡ್ತಿದ್ರೋ ಅದರಲ್ಲಿ ಅರ್ಧ ಕೊಟ್ಟರೆ ಸಾಕು ಸರ್ ನನ್ನ ಮಕ್ಕಳು ಈ ನಡುವೆ ನನ್ನ ಖರ್ಚಿಗೆ ಟೋಪಿ ಹಾಕ್ತಾ ಇದ್ದಾರೆ ಸರ್ ನೀವು ಕಂಪ್ಯೂಟರ್ ಟೈಪಿಂಗ್ ಬೇರೆ ಬರುತ್ತೇನ್ರಿ ಅದೇನು ಮಹಾ ಸರ್ ನಾನು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿದ್ದು ಬೇಕಾದಷ್ಟು ನೋಡಿದ್ದೀನಿ ನೀವು ಕಲಿಸಿದ್ರೆ ಕಲ್ತ್ಕೊಂಡ್ಬಿಡ್ತೀನಿ ಅಲ್ಲ ರೀ ನಿಮಗಿಲ್ಲಿ ಕರ್ಕೊಂಡು ಬಂದು ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಕಲಿಸ್ಬಿಟ್ಟು ಶಾರದಮ್ಮನ ಕೊಡ್ತಾ ಇರೋದ್ರಲ್ಲಿ ಅರ್ಧ ಸಂಬಳ ನಿಮಗೆ ಕೊಡಬೇಕಾ ಅಮ್ಮ 20,000 ಕೇಳ್ತಾ ಇದ್ದಾರೆ ಅದರಲ್ಲಿ ನಿಮ್ಗೆ ಅರ್ಧ ಕೊಟ್ಟು ಬಿಡ್ಬೇಕಾ ಆಹಾಹಾ ಕಲ್ತ್ಕೊಳ್ತಾರಂತೆ ಇಲ್ಲಿ ಬಂದು ಕೆಲಸ ಮಾಡಿಕೊಡ್ತಾರಂತೆ ಆಯಿತು ರೀ ಶಂಕರಮೂರ್ತಿ ದಯವಿಟ್ಟು ಒಂದು ಕೆಲಸ ಮಾಡಿಕೊಡ್ತೀರಾ ಏನಿಲ್ಲ ಈ ಶಾರದಾ ಶ್ರೀಕಂಠ ಮೂರ್ತಿಯವರು ನಂದು 3 ಫೈಲ್ಗಳು ತೊಗೊಂಡೋಗ್ಬಿಟ್ಟಿದ್ದಾರೆ 15 ದಿವಸ ಆಯಿತು ಅರ್ಜೆಂಟ್ ಇದೆ ಆ ಫೈಲ್ಗಳು ನಾಳೆ ನಾಡಿದ್ರಲ್ಲಿ ಹಿಯರಿಂಗ್ ಬರುತ್ತೆ ಲಿಸ್ಟ್ ಆಗಿದೆ 2 ಪ್ಲೇಗ್ರೌಂಡ್ ಬಗ್ಗೆ ಇನ್ನೊಂದು ಪೊಲೀಸ್ ಎನ್ಕ್ವೈರಿ ಬಗ್ಗೆ ಆ 3 ಫೈಲ್ಗಳು ಅರ್ಜೆಂಟ್ ಆಗಬೇಕು ನಾನು ಇವಾಗ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು ನಿಮಗೆ 50 ರೂಪಾಯಿ ಕೊಡ್ತೀನಿ ನೋಡಿ ಇಲ್ಲಿ 50 ರೂಪಾಯಿ ಇದೆ ನಿಮ್ಗೆ ಆಟೋ ಚಾರ್ಜ್ಗೆ ಅವ್ರ ಮನೆಗೆ ಹೋಗಿ ಬರೋದಕ್ಕೆ ಬರೀ 10 ರೂಪಾಯಿ ಆಗುತ್ತೆ 50 ರೂಪಾಯಿ ಕೊಡ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದು ಇಟ್ಕೊಳ್ಳಿ ನಾನು ಸಂಜೆ ಕೋರ್ಟಿಂದ ಬರೋದ್ರೊಳಗಾಗಿ ಆ ಫೈಲ್ಗಳನ್ನ ಶಾರದಮ್ಮನವ್ರ ಮನೆಯಿಂದ ಇಲ್ಲಿ ತರಬೇಕು ಗೊತ್ತಾಯ್ತಾ ಇರಿ ಅವ್ರಿಗೆ ಫೋನ್ ಮಾಡಿ ಹೇಳಿಬಿಡ್ತೀನಿ ನೀವು ಬರ್ತೀರಿ ಫೈಲ್ಗಳು ಕೊಡಿ ಅಂತ ತಿರ್ಗಾ ನಾಟ್ ರೀಚಬಲ್ ನಾಟ್ ರೀಚಬಲ್ ಅವ್ರ ಗಂಡನ ಫೋನು ನಾಟ್ ರೀಚಬಲ್ ಅಲ್ರಿ ಏನಾಗಿದೆ ಅವ್ರ ಮನೆಯಲ್ಲಿ ನಾನು 3 ದಿವಸದಿಂದ ಫೋನ್ ಮಾಡ್ತಾ ಇದ್ದೀನಿ ಯಾವಾಗ ಅಕಸ್ಮಾತ್ ಅವ್ರು ಸಿಕ್ಕಿದ್ರೆ ಶಾರದಮ್ಮನವರು ಅಳ್ತಾ ಹೇಳ್ತಾರೆ ನಾಳೆಯಿಂದ ಬರ್ತೀನಿ ಸರ್ ಅಂತ ನಾಳೆ ಬರೋದೇ ಇಲ್ಲ ಏನಾಗಿದೆ ಅವ್ರ ಮನೇಲಿ ಪ್ರಾಬ್ಲಮ್ ಕಲ್ಯಾಣಿ ಅದೇ ಸರ್ ಶಾರದತ್ತೆ ಮಗ ಚಿದಾನಂದಂಗೆ ಗುಂಡೆಟ್ ತಗಲಿ 2 ಕಾಲು ಹೋಗ್ಬಿಡ್ತಲ್ಲ ಸರ್ ಅದ್ಯಾವುದೋ ಕ್ರಿಮಿನಲ್ ರಜತ್ ಕೋಟಾ ಅನ್ನೋರ್ನ ಹಿಡಿಯಕ್ಕೆ ಹೋಗಿ ಚಿದಾನಂದನ ಕಾಲು ಹೋಗಿದ್ದಕ್ಕೆ ಮುಖ್ಯಮಂತ್ರಿಗಳೇ ಕಾರಣನಂತೆ ಅದು ನಿವೇದಿತ ಗೊತ್ತಾಗಿ ರಾಂಗ್ ಆಗ್ಬಿಟ್ಟಿದ್ಲು
ನಮ್ಮ ಶಮ್ಮಿಗೆ ಫೋನ್ ಮಾಡಿ ಕಿಡಿಚಾಡ್ತಾ ಇದ್ಲು. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ ನಿವೇದೈತಾಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅಂತ. ಹ್ಞೂ ರೀ, ಅವರೇನೋ ಕೋಪದಲ್ಲಿ ಹಾಗೆ ಹೇಳಿದ್ರೆ ನೀವು ಅದನ್ನ ಎಲ್ಲ ಕಡೆ ಹೇಳ್ಕೊಂಡು ಬರಬೇಡಿ. ಎಷ್ಟು ಜನಕ್ಕೆ ಹೇಳಿದ್ದೀರಿ ಈಗ? ನೀವೇ ಇತ್ತ ಮುಖ್ಯಮಂತ್ರಿಗಳ ಮೇಲೆ ಕೂಗಾಡ್ತಾ ಇದ್ಲು ಅಂತ ಈ ಥರದ್ದನ್ನೆಲ್ಲ ಹೇಳಬೇಡಿ ಎಲ್ಲ ಕಡೆ. ಏನು ಬುದ್ಧಿ ಇಲ್ಲದೆ ಇರೋ ಮನುಷ್ಯರೇ ನಿಮ್ಮ ತಂದೆ? ಆಯಿತು ಕಲ್ಯಾಣಿ, ನನಗೆ ಗೊತ್ತ ವಿಚಾರ. ಚಿದಾನಂದನ್ಗೆ ಎರಡು ಕಾಲು ಹೋಗಿರೋದು, ಆದರೆ ಅದಾಗಲೇ 10 ದಿವಸ ಆಯ್ತಲ್ಲ. 10 ದಿವಸದಿಂದ ಮನೆಯಲ್ಲೇ ಎಳೆತ ಕೂತ್ಕೊಂಡು ಬಿಟ್ರೆ ಕಾಲು ವಾಪಸ್ ಬರುತ್ತೇನ್ರಿ? ಅಲ್ಲ, ನಾನು ಹೀಗೆ ಹೊರಟಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಎಲ್ಲರ ಬದುಕಲ್ಲೂ ಟ್ರ್ಯಾಜಿಡಿ ಇರುತ್ತೆ ರೀ, ಸುಖ ದುಃಖ ಎಲ್ಲನೂ ಇರುತ್ತೆ. ಎಲ್ಲದನ್ನು ಸರಿಯಾಗಿ ಧೈರ್ಯವಾಗಿ ಫೇಸ್ ಮಾಡ್ತಾ ಹೋಗಬೇಕು. ಅಡಿಗರು ಬರೀತಾರೆ, ಈಜುವವನ ಕೈ ಸೋಲುವವರೆಗೂ, ಈಜುವವನ ಕೈ ಸೋಲುವವರೆಗೂ, ಕಡಲಿ ನಾಳ ಬಾಯಿ ತೆರವುವವರೆಗೂ, ತಾನೇ ತನ್ನ ದೈವ, ತಾನೇ ತನ್ನ ಜೀವದೈವ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿಟ್ಬೇಕ್ರಿ, ಅಳ್ತಾ ಕೂತ್ಕೊಂಡ್ಬಿಟ್ರೆ. ಸರ್, ನಾನು ಶಾರದಮ್ಮನಿಗೆ ತುಂಬ ಸಮಾಧಾನ ಮಾಡಿದೆ. ನೀವು ಹೇಳಿದ್ರಲ್ಲ ಈ ಕವನ, ಅದೇ ತರಹ ನಾನು ಒಂದು ಕವನ ಬರ್ತಿದ್ದೆ. ನೀವು ಹೇಳಿದ್ರಲ್ಲ ತತ್ವ, ಅದಕ್ಕೆ ಸರಿ ಹೋಗುತ್ತೆ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ನಾ ಬರೆದಿದ್ದು. ಕುದುರೆ ನೀನ್ ಅವ ಹೇಳ್ದಂತೆ ಪಯಣಿಗರು, ಮೊದವೆಗೋ ಮಸಣಕೋ ಹೋಗಂದ ಕಡೆಗೆ ಹೋಗು, ಪದ ಕುಸಿಯ ನೆಲವಿಹುದು, ನಾ ಬರ್ತಿದ್ದು ಸರ್. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಈ ಪದ್ಯ ಯಾರು ಬರೆದಿದ್ದು? ನಾನೇ ಸರ್. ನೀವಾ? ರೇ ಶಂಕರಮೂರ್ತಿ, ಡಿ ವಿ ಜಿ ಅಂತ ಕೇಳಿದ್ದೀರೇನ್ರಿ? ಈ ಪದ್ಯ ಬರೆದಿರೋದು ಡಿ ವಿ ಜಿ ಇವರು, ಅವರ ಪ್ರಸಿದ್ಧ ಕವನಗಳಲ್ಲೊಂದು. ನೋಡಿ, ಇಲ್ಲೇ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ, ಮಂಕುತಿಮ್ಮನ ಕಗ್ಗ ಅಂತ. ಮಂಕುತಿಮ್ಮನ ಕಗ್ಗದಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ. ಇದು ಬರೆದಿರೋದು ಅವ್ರಿ, ನಾನು ಅಂತ ಹೇಳ್ತಿರಲ್ಲ ನೀವು, ಏನು ಧೈರ್ಯ ರೀ ನಿಮಗೆ? ಹೌದಾ ಸರ್? ನೋಡಿ, ಬಹಳ ವರ್ಷಗಳಿಂದ ಬರೆದು ಜೋಬಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನೇ ಬರೆದಿದ್ದು ಅಂದ್ಕೊಂಡ್ಬಿಟ್ಟಿದ್ದೆ. ಅವ್ರು ಬರೆದಿದ್ದಾ? ಸರಿನಪ್ಪ. ಅದೊಂದೇ ಅಲ್ಲ ಸರ್, ಚಿದಾನಂದಂಗೆ ಮದುವೆ ಗೊತ್ತಾಗಿತ್ತು ಸುಹಾಸಿನಿ ಅನ್ನೋ ಹುಡುಗಿ ಜೊತೆ. ಚಿದಾನಂದಂಗೆ ಈ ಕಾಲು ಹೋಗ್ಬಿಟ್ಟಿದೆ ಅಂತ ಆ ಹುಡುಗಿ ಬಂದು ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿ ಹೊರಟೋಗಿದ್ದಾಳೆ. ಪಾಪ ಚಿದಾನಂದ ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ದಾನೆ, ಶಾರದತ್ತೇನು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ಸರ್, ಆ ಹುಡುಗಿ ಮಾಡಿದ ತಪ್ಪಲ್ವ ಸರ್? ಹೇಗೆ ತಪ್ಪು ಮಗಳವರೇ, ಹೇಗೆ ತಪ್ಪು ಅಂತ ಹೇಳ್ತೀರಿ? ಪಾಪ ಚಿಕ್ಕ ವಯಸ್ಸಿನ ಹುಡುಗಿ, ಅವಳಿಗೂ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಮಧುರವಾದ ಕನಸುಗಳಿರುತ್ತೆ. ಅಂಥ ಹುಡುಗಿಗೆ ಎರಡು ಕಾಲಿಲ್ಲದೆ ಇರೋ ಹುಡುಗ ಒಬ್ಬ ಜೀವಮಾನೋಡಿ ವೀಲ್ ಚೇರ್ನಲ್ಲಿ ಕೂತ್ಕೊಳ್ಳೋನು ಗಂಡ ಆಗಿ ಬಂದುಬಿಡ್ತಾನೆ ಅಂದರೆ ಆ ಹುಡುಗಿ ಸಂತೋಷವಾಗಿ ಒಪ್ಪೋಕ್ಕಾಗುತ್ತ? ಆಗಲ್ಲ ಅಂತ ಹೇಳಿದ್ದಾಳೆ. ಪ್ರಾಕ್ಟಿಕಲ್ ಹುಡುಗಿ, ಆದರ್ಶ ತತ್ವ ಎಲ್ಲರಿಗೂ ಇರುತ್ತೆ ಅಂದ್ಕೋಬೇಡಿ. ನೀವೇನು ಕಡಿಮೆನೇನ್ರಿ ಮಂಗಳತ್ತೇವ್ರೆ? ಪಾಪ ಈ ಕಲ್ಯಾಣಿ ಮನೆಯವರು ಬಡವರು ಅಂತ ಹೇಳಿ ಆಗ ಈ ಹುಡುಗಿನ ಮದುವೆ ಆಗಲ್ಲ ಅಂತ ಹೇಳಿಲ್ವ ನೀವು? ಮದು ಇಷ್ಟಪಟ್ಟಿದ್ರು. ಆಮೇಲೆ ಈಗ ವೈಜಯಂತಿ ಕಾಲು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಒಳಗೊಳಗೆ ಅವಳ ಮೇಲೆ ಸಿಡುತ್ತೀರಂತೆ? ನೀವು ಮಹಾ ದೊಡ್ಡ ಮನಸ್ಸಿಟ್ಕೊಂಡ್ರವ್ರ, ಆ ಹುಡುಗಿ ಮಾಡಿದ ತಪ್ಪು ಅಂತ ಹೇಳ್ತೀರಲ್ಲ. ಸಾರಿ, ಹೊರಟೋಗಿ ಮಾತಾಡಿದೆ, ನಿಮ್ಮ ಪರ್ಸ್ನಲ್ ವಿಷಯ ಮಾತಾಡೋದಕ್ಕೆ ಕ್ಷಮಿಸಿ. ಈಗ ಬಂದ ವಿಚಾರ ಹೇಳಿ. ಸರ್, ದೇವಕೊಂಡನಂತ ಅವ್ರ ಮನೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಮೇಷ್ಟ್ರಿದ್ದಾರೆ ರಂಗಧಾಮಯ್ಯ ಅಂತ, ಅವ್ರ ಹೆಂಡತಿ ಶ್ರೀವಳ್ಳಿ
ಒಂದು ತೊಂದರೆಯಲ್ಲಿದ್ದಾರೆ. ಅವ್ರಿಗೆ ಒಬ್ಬ ಒಳ್ಳೆ ಲಾಯರ್ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ಪಾಪ ತುಂಬ ಬಡವರು, ಅದಕ್ಕೆ ಬಡವರು ಅದಕ್ಕೆ ಬಿಟ್ಟು ದುಡಿದೀನಿ ಅಂತ ನನ್ನ ಹತ್ರ ಕರ್ಕೊಂಬಂದ್ಬಿಟ್ರಿ. ಅದೇ ಅವರು ಶ್ರೀಮಂತರಾಗಿದ್ದರೆ ಚಾರ್ಲ್ಸ್ ಅಂಡ್ ಭೂಷಣ್ ಕಂಪನಿ ಕರ್ಕೊಂಡು ಹೋಗ್ತಾ ಇದ್ರಿ. ಆಯಿತು, ಬಿಟ್ಟು ದುಡಿಯೋದು ನನ್ನ ಕರ್ಮ, ಅದರಲ್ಲೂ ಇವ್ರ ಮನೆಗೆ. ಆಯಿತು, ಏನು ಸಮಸ್ಯೆ ಹೇಳಿ. ಸರ್, ಅವರು ನಮ್ಮ ಜೊತೆಗೆ ಬಂದಿದ್ದಾರೆ, ಹೊರಗಡೆ ಕೂತಿದ್ದಾರೆ. ನೀವು ಹ್ಞೂ ಅಂದರೆ ಬಾರಾಮ ಇಲ್ಲಿ ತನಕ ಕರ್ಕೊಂಡು ಬಂದು ಕರೀಲ ಸರ್ ಅಂತ ಏನು ಒಳ್ಳೆ ಅತಿವಿನಯದಿಂದ ಕೇಳ್ತಿರಲ್ರಿ? ಇಲ್ಲಿಂದ ಏನು ಕತ್ತಿಡಿದು ತಳ್ಳೋಕ್ಕಾಗುತ್ತಾ ಅವ್ರನ್ನ? ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ. ಆಯಿತು, ಕರೀರಿ, ಅದೇನೋ ಕೇಳೋಣ. ನಮ್ಮ ಕರ್ಮ ಇದೆಯಲ್ಲ, ಬಿಟ್ಟು ದುಡಿಯೋದು. ಕರೀತೀವಿ. ಮೇಷ್ಟ್ರಿ, ನಮಸ್ಕಾರ. ಸರ್ ನಮಸ್ಕಾರ. ಮೇಷ್ಟ್ರಿ ಕೂತ್ಕೊಳ್ಳಿ. ಹೇಳಿ ಮೇಷ್ಟ್ರಿ, ಏನು ಸಮಾಚಾರ? ಏನು ಮೇಷ್ಟ್ರೆ, ಏನಾಯ್ತರಮ್ಮ? ಸಮಾಧಾನ ಮಾಡಿಕೊಳ್ಳಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಅಲ್ಲ, ಸುಮ್ಮನೆ ಹೀಗೆ ಹೇಳ್ತಾ ಕೂತ್ಕೊಂಡ್ರೆ ನನಗೆ ಸಮಸ್ಯೆ ಗೊತ್ತಾಗೋದು ಹೇಗೆ? ದುಃಖ ಸಮಸ್ಯೆ ಎಲ್ಲರಿಗೂ ಇರುತ್ತೆ ಮೇಷ್ಟ್ರೆ, ಹಾಗಂತ ಅಳ್ತಾ ಕೂತ್ಕೊಂಡ್ಬಿಟ್ರೆ ಸಮಸ್ಯೆ ಪರಿಹಾರ ಆಗೋದು ಹೇಗೆ ಹೇಳಿ ಪ್ಲೀಸ್. ನಾನು ಕೋರ್ಟ್ ಗೊತ್ತಾಗುತ್ತೆ ನನಗೆ, ದಯವಿಟ್ಟು ನೀವು ಬೇಗ ಹೇಳಿದ್ರೆ ಅನುಕೂಲ ಆಗುತ್ತೆ. ರೀ ಕಲ್ಯಾಣಿ, ಯಥಾಪ್ರಕಾರ ರೀ, ನಿಮ್ಮ ಮನೆಯವರು ಯಾವುದಾದ್ರೂ ಕೇಸನ್ನು ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲಿಗೆ ಬಂದರೆ ಫಸ್ಟ್ ಸೀನ್ ಆಗೋದೇ ಅಳೋದ್ರಿ. ಮೇಷ್ಟ್ರೆ ದಯವಿಟ್ಟು ಏನು ಅಂತ ಹೇಳಿ ಹೇಳಿ. ಮಂಗಳತ್ತೇವ್ರೆ, ಅವ್ರಿಗೆ ಸಮಸ್ಯೆ ಏನು ಅಂತ ಹೇಳಬೇಕು ಅಂತ ಹೇಳಿ. ಸರ್, ಇವರಿಗೆ ಇಬ್ಬರು ಗಂಡುಮಕ್ಕಳು, ಇಬ್ಬರ ಮೇಲೂ ಸುಳ್ಳು ಮರ್ಡರ್ ಕೇಸ್ ಬುಕ್ ಮಾಡಿ ಒಳಗಡೆ ಹಾಕಿದ್ದಾರೆ. ಮರ್ಡರ್ ಕೇಸ? ಸರ್, ನಮಗಿಬ್ಬರು ಗಂಡುಮಕ್ಳು ಸರ್, ಇಬ್ಬರು ಗಂಡುಮಕ್ಳನ್ನು ಮರ್ಡರ್ ಕೇಸ್ನಲ್ಲಿ ಬುಕ್ ಮಾಡಿಸಿ ಕರ್ಕೊಂಡು ಹೋಗಿ ಒಳಗೆ ಹಾಕ್ಬಿಟ್ಟಿದ್ದಾರೆ ಸರ್. ಸರ್, ನಮ್ಮ ಮಕ್ಕಳು ಒಬ್ಬರನ್ನು ಒಂದಿನ ಹೊಡೆದವರಲ್ಲ ಸರ್, ಜೋರಾಗಿ ಮಾತಾಡಿದವರು ಅಲ್ಲ ಸರ್, ಅಂಥವ್ರನ್ನ ಕರ್ಕೊಂಡೋಗಿ ಒಳಗಡೆ ಹಾಕಿದ್ದಾರೆ ಸರ್. ಯಾಕೇನಾಯಿತು? ನಮ್ಮ ದೊಡ್ಡ ಮಗ ಯಶವಂತ ಅಂತ ಸರ್, ಬೇಡಬೇಡ ಅಂದರೆ ಊರಿನವರೆಲ್ಲ ಸೇರಿಕೊಂಡು ಹೋದ ವರ್ಷ ಜಿಲ್ಲಾ ಪಂಚಾಯತಿಗೆ ಎಲೆಕ್ಷನಿಗೆ ನಿಲ್ಲಿಸ್ಬಿಟ್ರು ಸರ್. ಸರ್, ನಮ್ಮೂರಲ್ಲಿ ಸತ್ಯನಾರಾಯಣ ಅಂತ ಒಬ್ಬಿದ್ದಾನೆ, ಅವನಿಗೆ ಮುಂಚಿನಿಂದಲೂ ನಮ್ಮನ್ನು ಕಂಡ್ರೆ ಆಗೋದಿಲ್ಲ, ಅವನು ನಮಗೆ ದಯಾದಿನ ಆಗಬೇಕು ಸರ್. ಅವನು ಎದುರುಗಡೆ ಪಾರ್ಟಿ ಸೇರ್ಕೊಂಬಿಟ್ಟ, ಎಲೆಕ್ಷನಲ್ಲಿ ನಮ್ಮ ಮಗ ಸೋತು ಹೋಗ್ಬಿಟ್ಟ. ಆ ಸತ್ಯನಾರಾಯಣಿಂದಲೇ ನಮ್ಮ ಮಗ ಸೋತಿದ್ದು ಅಂತ ನಮ್ಮ ಮಗನ ಕಡೆ ಪಾರ್ಟಿಯವರು ಆ ಸತ್ಯನಾರಾಯಣ ಮೇಲೆ ಗಲಾಟೆ ಮಾಡಿದರು. ಆ ಸತ್ಯನಾರಾಯಣ ರೂಲಿಂಗ್ ಪಾರ್ಟಿಯವನು ಸರ್, ಅವನು ನಮ್ಮ ಹುಡುಗರ ಕಡೆ 4 ಜನಕ್ಕೆ ಮೇಲೆ ಕೇಸ್ ಬುಕ್ ಮಾಡಿಸ್ತ. ಹೀಗೆ ಕೇಸ್ಗಳು ಗಲಾಟೆಗಳು ಜಾಸ್ತಿ ಆಗ್ತಾನೆ ಹೋಯಿತು ಸರ್. 1 ವರ್ಷದಿಂದ ನಾನು ಇಬ್ಬರನ್ನು ಕೂರಿಸಿ ರಾಜಿ ಮಾಡಬೇಕು ಅಂತಿದ್ದೆ ಸರ್. ಅಷ್ಟರಲ್ಲಿ ಒಂದು 8 ದಿನದಿಂದ ಆ ಸತ್ಯನಾರಾಯಣ ಮನೆಗೆ ಆಚೆಯಿಂದ ಬೀಗ ಹಾಕಿ ಯಾರೋ ಬೆಂಕಿ ಹಚ್ಚಿಬಿಟ್ರು ಸರ್. 5 ಜನ ಮನೆಯೊಳಗಡೆ ಇದ್ರು, 5 ಜನನೂ ಸತ್ತೋಗ್ಬಿಟ್ಟಿದ್ದಾರೆ ಸರ್. ನಮ್ಮ ಮಕ್ಕಳೇ ಈ ಕೆಲಸ ಮಾಡಿಸಿರೋದು ಅಂತ ಆ ಪೊಲೀಸ್ನವರು ನಮ್ಮ ಮಕ್ಕಳ ಮೇಲೆ ಮರ್ಡರ್ ಕೇಸ್ ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ ಸರ್. ಸರ್, ಅವತ್ತು ನಮ್ಮ ಮಕ್ಕಳು ಊರಲ್ಲೇ ಇರಲಿಲ್ಲ ಸರ್, ಆದರೂ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಸರ್. ಪೊಲೀಸ್ನವ್ರು ನಾವೆಷ್ಟು ಕೇಳಿಕೊಂಡ್ರು ಅವ್ರು ನಮ್ಮ ಮಾತೇ ಕೇಳಲಿಲ್ಲ ಸರ್. ನಮ್ಮೂರಲ್ಲಿ ಶಿವನ್ಗೌಡರು ಅಂತ ಒಬ್ಬರು ಲಾಯರ್ ಇದ್ದಾರೆ ಸರ್, ಈ ಕೇಸ್ಗೆ ಅವ್ರನ್ನ ಇಟ್ಟಿದ್ದೀವಿ, ನಾಳೆ ಬೇಲ್ಗೆ ಮೂವ್ ಮಾಡ್ತಾರಂತೆ ಸರ್. ಬೇಲ್ ಆರ್ಗ್ಯುಮೆಂಟ್ಗೆ ರುದ್ರಾಕ್ಷಿಪುರದಿಂದ ದೊಡ್ಡ ಲಾಯರ್ನ ಕರ್ಕೊಂಬನ್ನಿ ಅಂತ ಅವರೇ ನಮ್ಗೆ ಹೇಳಿದ್ರು ಸರ್, ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಸರ್.
ಬೇಲ್ ಕೊಟ್ಟಿಲ್ಲ. ಕಷ್ಟ ಇಂಥ ಕೇಸಲ್ಲಿ. ಆಯಿತು, ಡೀಟೇಲ್ಸ್ ಹೇಳಿ ಏನು ಅಂತ. ಎನಿತುವರೆಗೆ ಬರಿಯ ಭವಣೆ, ಯಾಕೆ ಬಾಳಿಗಿಲ್ಲ ಸ್ಥಿರತೆಗೂ ಮಿಗಿಲು ಮಿರಪ ಮಕುಟ. ಎನಿತುವರೆಗೆ ಬರಿಯ ಭವಣೆ, ಯಾಕೆ ಬಾಳಿಗಿಲ್ಲ ಸ್ಥಿರತೆಗೂ ಮಿಗಿಲು ಮಿರಪ ಮಕುಟ. ಕರಗದಿರು ಕರಗದಿರು ಬಿಸಿಗಿಟ್ಟ ಬೆಣ್ಣೆಯಂತೆ, ರವಿ ಕಿರಣ ಮುದ್ದಿಡುವ ಮಂಜಿನಂತೆ, ಬಾಡದಿರು ನೆಲಕ್ಕೀಳಿದ ಮಲರಿನಂತೆ, ಬಾಗದಿರು ತೊನೆ ತೊನೆವ ಬಳ್ಳಿಯಂತೆ, ಕಲ್ಲಾಗು ಕಲ್ಲಾಗು ಬಾಳಬಿರುಗಾಳಿಯಲಿ, ಕಲ್ಲಾಗು ಕಲ್ಲಾಗು ಬಾಳಬಿರುಗಾಳಿಯಲಿ, ಅಲ್ಲಾಡದೆಯೇ ನಿಲ್ಲು ನಿಲ್ಲು ಜೀವ. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡು ಚಿದಾನಂದ ಈ ಕವನ. ಇದು ಅಡಿಗರ್ ಕವನ ಅಲ್ವಾಪ? ಹ್ಞೂ. ಹಲೋ, ಅದು ಹೆಂಗ ಅಂಕಲ್ ಹೇಳಿ. ಹೌದು, ಇನ್ನೇನು ಹೊರಡ್ತಾ ಇದ್ದೀವಿ. ಹಾಂ, 7 ಗಂಟೆಗೆಲ್ಲ ಅಲ್ಲಿ ಇದ್ಬಿಡ್ತೀವಿ. ಅಪ್ಪಾಜನ 8 ಗಂಟೆಗೆ ಅಲ್ವಾ ಅಲ್ಲಿ ಬರೋದು? ಸರಿ, ಓಕೆ ಓಕೆ ಬೆಂಗ ಅಂಕಲ್. ನಿವೇತಾ, ಲೇಟ್ ಆಯಿತು, ಹೊರಡೋಣವಾ? ಹಾಂ ಹೊರಡೋಣ ಹೊರಡೋಣ. ನಿರ್ಮಲ ಹೊರಡೋಣ. ಅಮ್ಮ ಬರ್ತೀನಿ, ಅಪ್ಪ ಬರ್ತೀನಿ. ಒಂದು ನಿಮಿಷ ನಿವೇದಿತ. ಏನಣ್ಣ? ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡು, ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಂಬೇಡ. ಆಯ್ತಣ್ಣ, ಬರ್ತೀವಿ. ಹಲೋ. ಹಾಂ ಹೌದು, ದೇವಾನಂದ ಸ್ವಾಮಿನ ಮಾತಾಡ್ತಿರೋದು. ಯಾರು? ಓ, ಯಾರು? ವಿಶ್ವನಾಥ್ ಅವರ ಅಸಿಸ್ಟೆಂಟಾ? ಹೇಳಿ. ಓ ಹೌದಾ, ಗಲಾಟೆನಾ? ಯಾಕೆ? ರೂಲ್ಸ್ ವಯೊಲೇಷನ್ ಆಗಿದೆಯಂತ. ಆದರೆ ನಂಗೊಂದು ಅರ್ಜೆಂಟ್ ಕೆಲಸ ಇತ್ತಲ್ಲ ಇವತ್ತು. ಸರಿ, ನಾನು ಹಾಗಿದ್ರೆ ನೆಕ್ಸ್ಟ್ ಫ್ಲೈಟಿಂದನೇ ಡೆಲ್ಲಿಗೆ ಹೊರಡ್ತೀನಿ. ಓಕೆ ಓಕೆ. ಲಾಯರ್ ವಿಶ್ವನಾಥ್ ಅವ್ರ ಅಸಿಸ್ಟೆಂಟು ಡೆಲ್ಲಿಂದ ಫೋನ್ ಮಾಡಿದ್ರು. ಗೊತ್ತಾಯ್ತು. ಏನದು ರೂಲ್ಸ್ ವಯೊಲೇಷನ್ನು, ಡೆಲ್ಲಿಗೆ ಬರ್ತೀನಿ? ಹ್ಞೂ, ನಾವು ಜಪಾನಿಂದ ಚಾನಲ್ ಸಲುವಾಗಿ ಇಕ್ವಿಪ್ಮೆಂಟ್ಸ್ ತರಿಸಿದ್ವಲ್ಲ, ಅದರದ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ. ಅದರಲ್ಲಿ ಫೆರಾ ರೂಲ್ಸು ವಯೊಲೇಟ್ ಆಗಿದೆ ಅಂತ, ಪ್ರಾಸಿಕ್ಯೂಟ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು ಲಾಯರ್ ವಿಶ್ವನಾಥ್ ಅವ್ರ ಅಸಿಸ್ಟೆಂಟು. ಅದಕ್ಕೆ ನಾಳೆ ಕೋರ್ಟಲ್ಲಿ ಸ್ಟೇ ತೊಗೋಬೇಕಂತೆ. ನೀವು ಇಮಿಡಿಯೇಟಾಗಿ ಡೆಲ್ಲಿಗೆ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಯ್ಯೋ, ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡೋದಕ್ಕೆ ನಿವೇದಿತ ಒಬ್ಳ ಹೋಗಬೇಕಾ? ಹೌದಮ್ಮ, ಈಗ ಬೇರೆ ದಾರಿನೇ ಇಲ್ಲ, ನನಗೆ ನೆಕ್ಸ್ಟ್ ಫ್ಲೈಟಿಗೆ ಡೆಲ್ಲಿಗೆ ಹೋಗಲೇಬೇಕು. ನಿವೇದಿತ, ನೀವು ಒಬ್ಬರೇ ಅಪ್ಪಾಜಿನ ಮೀಟ್ ಮಾಡ್ಕೊಂಡು ಬರ್ಲಿಕ್ಕೆ ಆಗತ್ತಲ್ವಾ? ಹ್ಞೂ, ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ನಿಮ್ಮ ಅಪ್ಪಾಜಿ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಸರಿ, ಆದರೆ ನಿವೇದಿತ, ಚಿದಾನಂದ್ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ದಯವಿಟ್ಟು ತಾಳ್ಮೆ ಕಳ್ಕೋಬೇಡಿ. ಏನೇ ವಿಚಾರ ಬಂದರೂ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ. ಸರಿ. ನೀವು ವಿಜಯಕುಶ ಚಾನಲ್ಗೆ ಫೋನ್ ಮಾಡಿ ಮಾಯಾಗೆ ಫ್ಲೈಟ್ ಬುಕ್ ಮಾಡೋಕ್ಕೆ ಹೇಳಿ. ಹಲೋ ಮಿಸ್ ಮಾಯಾ, ನಾನು ದೇವಾನಂದ್ ಮಾತಾಡ್ತಿರೋದು.
ಹಾಂ, ನಾನು ಅರ್ಜೆಂಟಾಗಿ ಆಫೀಸ್ ಕೆಲಸದ ಸಲುವಾಗಿ ಡೆಲ್ಲಿಗೆ ಹೋಗಬೇಕಾಗಿದೆ. ಈಗ ಸಂಜೆ 6:30 ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಡಿ. ಓಕೆ, ಯಾ, ಥ್ಯಾಂಕ್ ಯು. ನಿವೇದಿತ, ಹೊರಡೋಣವಾ? ಹಾಂ, ಹೊರಡೋಣ. ಒಂದು ನಿಮಿಷ. ಅಮ್ಮ, ಅಮ್ಮ ಬಂದೆ ಕಣೆ. ಏನೇ ಕೂಕೊಂಡೆ ಅಮ್ಮ? ನಾ ಇಲ್ಲಿ ಗನ್ ಇಟ್ಟಿದ್ದೆ, ನೀನು ನೋಡಿದ್ಯಾ? ನಾ ಎತ್ತಿಟ್ಟಿದ್ದೀನಿ, ಬಾ ಈ ಕಡೆ ಬಾ. ಅಯ್ಯೋ ರಾಮ, ನಾ ಇಲ್ಲೇ ಇಟ್ಟಿದ್ದೆ ಕಡೆ, ಇವಾಗ ಅಲ್ಲಿಲ್ಲ. ಅಯ್ಯೋ, ನಾ ತಗೊಂಡು ಹೋಗ್ಬೇಕು ಅಂತಿದ್ನಲ್ಲಮ್ಮ. ಇಲ್ಲ ಕಣೆ, ಜ್ಞಾಪಕನೇ ಬರ್ತಿಲ್ವೇ? ಎಲ್ಲೇ ಇಟ್ಟೆ ನಾನು? ಇಲ್ಲಿ ಇಲ್ಲೇ ಇಟ್ಟಿದ್ದೆ ಕಣೆ. ಹೋಗ್ಲಿ ಬಿಡಮ್ಮ, ನೀ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ನನಗೆ ಯಾರು ಏನು ಮಾಡ್ತಾರೆ ಪರವಾಗಿಲ್ಲ, ನಾ ಹೊರಡ್ತೀನಿ. ನಿವೇದಿತ ನೋಡು, ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ಕೋಪ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕೂಗಾಡಬೇಡ, ಗೊತ್ತಾಯ್ತಾ? ಹುಷಾರಪ್ಪ ಕಣೆ. ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ, ಆಯಿತಾ? ನೀ ಯೋಚನೆ ಮಾಡಬೇಡ, ಬಾ ಈಗ ಲಾಕ್ ಮಾಡಬೇಕು. ಸರಿ, ಲಾಕ್ ಮಾಡ್ಕೊಂಡು ಬಂದ್ಬಿಡು. ನಿರ್ಮಲ ಹೊರಡೋಣ. ಅಪ್ಪ ಬರ್ತೀನಿ. ದೇವು ಬರ್ತೀನಿ. ಅಮ್ಮ ಬರ್ತೀನಿ. ಹ್ಞೂ, ಹೇಳಿದ್ ನೆನಪಿರಲಿ. ಆಯ್ತಮ್ಮ. ಅಣ್ಣ ಬರ್ತೀನಿ. ಬನ್ನಿ, ನಾನು ನಿಮ್ಮನ್ನ ಆಚೆ ಬಿಟ್ಟು ಬರ್ತೀನಿ. ತನ್ನವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.